ರಘು ದೀಕ್ಷಿತ್ ಅಂದ ಕೂಡಲೇ ತಕ್ಷಣ ನೆನಪಾಗೋದು ಅವರ ಹಾಡುಗಳು. ಸಂಗೀತ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಅವರನ್ನ ಕನ್ನಡ ಸಿನಿಮಾ ಮತ್ತು ಆಲ್ಬಮ್ ಮ್ಯೂಸಿಕ್ ಲೋಕಕ್ಕೆ ಹೊಸ ಸ್ಪರ್ಶ ನೀಡಿದ ಮಾಂತ್ರಿಕ ಅಂತಲೇ ಅನ್ಬೋದು. ಸದ್ಯ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗಳು ಧನ್ಯ ರಾಮ್ಕುಮಾರ್ ನಟನೆಯ ನಿನ್ನ ಸನಿಹಕ್ಕೆ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡ್ತಾ ಇರೋ ರಘು ದೀಕ್ಷಿತ್ ಈಗ ಮತ್ತೊಂದು ಸಿನಿಮಾವನ್ನ ಒಪ್ಪಿಕೊಂಡಿದ್ದಾರೆ. ಅರೆ, ಅದರಲ್ಲೇನಿದೆ ವಿಶೇಷ? ಮ್ಯೂಸಿಕ್ ಡೈರೆಕ್ಟರ್ ಅಂದ್ಮೇಲೆ ಸಿನಿಮಾಗಳಲ್ಲಿ ಸಂಗೀತ ನಿರ್ದೇಶನ ಮಾಡೋಕ್ ಒಪ್ಕೊಳ್ಳೋದು ಸಾಮಾನ್ಯ ಅಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಅದು ಸಾಮಾನ್ಯ. ಆದ್ರೆ ಇಲ್ಲಿ ರಘು ದೀಕ್ಷಿತ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋಕ್ ಒಪ್ಕೊಂಡಿಲ್ಲ, ಬದಲಾಗಿ ತಮ್ಮ ನಟನಾ ಕೌಶಲ್ಯವನ್ನ ಜನರ ಮುಂದೆ ಪ್ರದರ್ಶನ ಮಾಡೋಕೆ ಇಲ್ಲಿ ತಯಾರಾಗಿದ್ದಾರೆ. ಶಾನ್ವಿ ಶ್ರೀವಾತ್ಸವ್ ಜೊತೆ ರಘು ದೀಕ್ಷಿತ್ ಬ್ಯಾಂಗ್ ಬ್ಯಾಂಗ್ ಆಕ್ಟರ್ ಆಗ್ತಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್. ಹೌದು, ಇಷ್ಟು ದಿನ ತಮ್ಮ ವಿಭಿನ್ನ ಶೈಲಿಯ ಹಾಡುಗಳಿಂದ ನಮ್ಮನ್ನೆಲ್ಲ ರಂಜಿಸಿದ್ದ ರಘು ದೀಕ್ಷಿತ್ ಈಗ ತಮ್ಮ ನಟನೆಯ ಮೂಲಕ ನಮ್ಮನ್ನ ಮೋಡಿ ಮಾಡೋಕ್ ಬರ್ತಿದ್ದಾರೆ. ನಟಿ ಶಾನ್ವಿ ಶ್ರೀವಾತ್ಸವ್ ನಟನೆಯ ಬ್ಯಾಂಗ್ ಎಂಬ ಚಿತ್ರದಲ್ಲಿ ರಘು ದೀಕ್ಷಿತ್ ಮುಖ್ಯ ಪಾತ್ರವೊಂದಕ್ಕೆ ಬಣ್ಣ ಹಚ್ಚಿದ್ದಾರೆ. ಯುಗಾದಿ ಹಬ್ಬದಂದು ಈ ಚಿತ್ರದ ಮೊದಲ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದ್ದು ಸಿನಿ ಪ್ರಿಯರಿಂದ ಮೆಚ್ಚುಗೆ ಕೂಡ ಪಡೆದುಕೊಂಡಿದೆ. ಯುಕೆ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದ್ದು, ಈವರೆಗೂ ಕಿರು ಚಿತ್ರಗಳ ಮೂಲಕ ಗಮನ ಸೆಳೆದಿದ್ದ ಶ್ರೀ ಗಣೇಶ್ ಪರಶುರಾಮ್ ಈ ಚಿತ್ರವನ್ನ ನಿರ್ದೇಶಿಸ್ತಾ ಇದ್ದಾರೆ. ಇನ್ನು ವಿಶೇಷ ಅಂದ್ರೆ ವಿಭಿನ್ನ ಹಾಡುಗಳ ಮೂಲಕ ಮೋಡಿ ಮಾಡೋರು ಯೋಗರಾಜ್ ಭಟ್ರು ಈ ಸಿನಿಮಾದ ಹಾಡುಗಳಿಗೆ ಸಾಹಿತ್ಯ ಬರಿತಾ ಇದ್ದಾರೆ. ರಘು ದೀಕ್ಷಿತ್ ನಟನೆ, ಯೋಗರಾಜ್ ಭಟ್ರ ಸಾಹಿತ್ಯ ಇರುವ ಹಾಡುಗಳು, ಶಾನ್ವಿ ಶ್ರೀವಾತ್ಸವ್ ಆಕ್ಟಿಂಗ್, ಎಲ್ಲವೂ ಸೇರಿ ಈ ಸಿನಿಮಾ ಹೇಗ್ ಮೂಡಿ ಬರುತ್ತೆ ಅನ್ನೋದನ್ನ ಸದ್ಯ ಕಾದ್ ನೋಡ್ಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.